ನಿಜಕ್ಕೂ ಕೂಡ ಹಿಂದೂ ಕಾರ್ಯಕರ್ತ ಸಮಾವೇಶ ಹೇಗಿರ್ಬೇಕು ಅನ್ನೋದನ್ನ ಬೇರೆ ಎಲ್ಲಾ ಊರವರೆಗೂ ಇವತ್ತು ತೋರಿಸ್ಕೊಟ್ಟಿದ್ದೀರಿ. ನಾನು ಭದ್ರಾವತಿ ಕಾರ್ಯಕರ್ತರಿಗೆ ಎಷ್ಟು ಅಭಿನಂದನೆ ಸಲ್ಲಿಸಿದ್ರು ಸಾಕಾಗ್ಲಿಕ್ಕಿಲ್ಲ. ಇವತ್ತು ರಾಜ್ಯದಲ್ಲಿ ಪರಿಸ್ಥಿತಿ ನೋಡ್ತಾ ಇದ್ರಿ, ಹಿಂದಿನ ನೋಡಕ್ ಹೋಗಲ್ಲ, ನಾನು ಹಿಂದಿನ ಮಾತಾಡಲ್ಲ. ದಿನ 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 ನಾವ್ ಯಾರು ಹೆಣ್ಮಕ್ಕಳನ್ನ ಪ್ರಪಂಚದ ಯಾವುದೇ ದೇಶದಲ್ಲಿ ತಾಯಿ ಅಂತ ಕರೆಯಲ್ಲ ಹೆಣ್ಮಕ್ಕಳನ್ನ, ಭಾರತದಲ್ಲಿ ಮಾತ್ರ ನಾವು ಹೆಣ್ಣನ್ನ ತಾಯಿ ಅಂತ ಪೂಜೆ ಮಾಡ್ತೇವೆ. ಇದು ವಿಶೇಷ. ಅಂತ ತಾಯಿಯಂದ್ರಿಗೆ ಇವತ್ತು ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಬಹಳ ಬೆಲೆ ಇದ್ದಂಗಾಗಿದೆ. ಆ ಹೆಣ್ಮಕ್ಕಳ ಮೇಲೆ ಅತ್ಯಾಚಾರ, ಆ ಹೆಣ್ಮಕ್ಕಳ ಮೇಲೆ ಕೊಲೆಗಳು, ಇದೆಲ್ಲ ನೋಡಿದಾಗ ತುಂಬಾ ನೋವಾಗುತ್ತೆ, ತುಂಬಾ ನೋವಾಗುತ್ತೆ. ಹುಬ್ಬಳ್ಳಿನಲ್ಲಿ ಒಬ್ಬ ಕಾಲೇಜ್ ವಿದ್ಯಾರ್ಥಿನಿ ಕಾಲೇಜ್ ಹೋಗಿದ್ದಾಳೆ, ಕಾಲೇಜ್ ಒಳಗಡೆ ನುಗ್ಗಿ ಒಬ್ಬ ಮುಸಲ್ಮಾನ್ ಗೂಂಡ ಒಬ್ಬ ವಿದ್ಯಾರ್ಥಿಯನ್ನ ಚಾಕು ಹಾಕಿ ಕೊಲೆ ಮಾಡ್ತಾರೆ ಅಂತಂದ್ರೆ ಇದಕ್ಕಿಂತ ಹೀನ ಕೃತ್ಯ ಇನ್ನೆಲ್ಲೂ ಆಗಕ್ ಸಾಧ್ಯ ಇಲ್ಲ. ಮನೆ ಮುಖ್ಯಮಂತ್ರಿಗಳು, ಗೃಹ ಮಂತ್ರಿಗಳು ಏನ್ ಹೇಳಿಕೆ ಕೊಡ್ತಾರೆ? ಅದು ಲವ್ ಜಿಹಾದೆ ಅಲ್ಲ, ಅದರ ಖಾಸಗಿ ವ್ಯವಸ್ಥೆ. ಅದೇ ಮುಖ್ಯಮಂತ್ರಿಗಳು ಇವತ್ತು ಮುಸಲ್ಮಾನರ ಒಂದು ಸಮಾವೇಶದಲ್ಲಿ ಹೇಳ್ತಾರೆ, ನಾನು ಮುಸಲ್ಮಾನರಿಗೆ ರಕ್ಷಣೆ ಕೊಟ್ಟೇ ಕೊಡ್ತೇನೆ. ನಾನು ಮುಖ್ಯಮಂತ್ರಿಗಳಿಗೆ ಪ್ರಶ್ನೆ ಕೇಳಕ್ ಇಷ್ಟಪಡ್ತೇನೆ, ನಿಮ್ ಮುಸಲ್ಮಾನರಿಗೆ ರಕ್ಷಣೆ ಕೊಡಿ, ನಾನು ಬೇಡ ಅಲ್ಲ. ಆದ್ರೆ ಹಿಂದೂಗಳ ಬಗ್ಗೆ ಯಾಕೆ ತಾತ್ಸಾರ? ಕರ್ನಾಟಕ ರಾಜ್ಯದಲ್ಲಿಂದ ಹಿಂದೂ ಹೆಣ್ಮಕ್ಕಳಿಗೆ ರಕ್ಷಣೆ ಕೊಡಂತ ಕರ್ತವ್ಯ ನಿಂದಲ್ವಾ? ನಾನು ಯಾಕೆ ಈ ಅಂಶಗಳು ನಿಮ್ ಗಮನಕ್ಕೆ ತರ್ತಾ ಇದ್ದೀನಿ ಅಂತಂದ್ರೆ, ಚುನಾವಣೆ ಬರುತ್ತೆ, ಚುನಾವಣೆ ಹೋಗತ್ತೆ, ಆದ್ರೆ ಹಿಂದೂ ಸಮಾಜ ಒಂದಾಗಲಿಲ್ಲ ಅಂತಂದ್ರೆ ಇವತ್ತು ಹುಬ್ಬಳ್ಳಿಯ ಒಬ್ಬ ನೇಹ ಆ ಹೆಣ್ಮಗಳು ಕೊಲೆ ಆಗಿದೆ. ನಾಳೆ ನಾನು ಮುಖ್ಯಮಂತ್ರಿಗೆ ಕೇಳಕ್ ಇಷ್ಟಪಡ್ತೇನೆ, ನಿನ್ನ ಮಗಳಿಗೂ ಈ ಸ್ಥಿತಿ ಬಂದಿದ್ರೆ ಏನ್ ಮಾಡ್ತಿದ್ದೆ? ಒಬ್ಬ ಮುಖ್ಯಮಂತ್ರಿ, ಗೃಹ ಮಂತ್ರಿ ಹೇಳ್ಬೇಕಿತ್ತಲ್ವಾ? ತುಂಬಾ ನೋವಾಗಿದೆ, ನೇಹ ಕೊಲೆ ಮಾಡಿರ್ತಂತ ಆ ವ್ಯಕ್ತಿಗೆ ನಾವು ಬಿಡೋದಿಲ್ಲ, ನಾವು ಅವನ್ನ ಶೂಟ್ ಮಾಡ್ತೀವಿ, ಗಲ್ಲಿಗೆ ಅಂತ ಪ್ರಯತ್ನ ಮಾಡ್ತೀವಿ, ಆ ರೀತಿ ಕಾನೂನು ತರ್ತೇವೆ. ಈ ಮಾತು ಹೇಳಬೇಕಾಗಿತ್ತು, ಅದು ಹೇಳಲಿಲ್ಲ. ಏನ್ ಹೇಳಿದ್ರು ಮುಖ್ಯಮಂತ್ರಿಗಳು? ಅದು ಲವ್ ಜಿಹಾದಿ ಅಲ್ಲ. ಮುಖ್ಯಮಂತ್ರಿಗಳು ಹೇಳ್ತಾರೆ, ಗೃಹ ಮಂತ್ರಿ ಹೇಳ್ತಾರೆ, ಅದು ಖಾಸಗಿ ವ್ಯವಸ್ಥೆ. ಖಾಸಗಿ ವ್ಯವಸ್ಥೆನಲ್ಲಿ ಯಾವ ಹೆಣ್ಮಕ್ಕಳಿಗೆ ಯಾರು ಬೇಕಾದ್ರೆ ಕೊಲೆ ಮಾಡ್ಬೋದಾ? ಖಾಸಗಿ ವ್ಯವಸ್ಥೆ ಆಗಿದ್ರೆ, ಲವ್ ಜಿಹಾದೆ ಅಲ್ಲ ಅನ್ನಂಗಾಗಿದ್ರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಹಿಂದೂ ಯುವಕರು ಜಾಗೃತಿ ಆಗಿ ಅದ್ರ ಬಗ್ಗೆ ತನಿಖೆ ಆಗ್ಬೇಕು ಅಂತ ಒತ್ತಾಯ ಮಾಡಿದ್ಮೇಲೆ ಮುಖ್ಯಮಂತ್ರಿಗಳು CID ಕೊಡ್ತಾ ಇದ್ದಾರೆ ತನಿಖೆಗೆ. CIDಗೆ ನೀವು ತನಿಖೆ CID ಕೊಟ್ರೆ CID ಯಾರ ಕಂಟ್ರೋಲ್ ಇದೆ? ರಾಜ್ಯ ಸರ್ಕಾರದ ಕೈಯಲ್ಲಿದೆ. ಮುಖ್ಯಮಂತ್ರಿಗಳು, ಗೃಹ ಮಂತ್ರಿಗಳು, ನೀವು ಹೇಳಿಕೆ ಕೊಟ್ಬಿಟ್ರೆ ಲವ್ ಜಿಹಾದಿ ಅಲ್ಲ, ಮತ್ತೆ ನಾ CID ಕೊಟ್ರಂತ ಅವ್ರು ರಿಪೋರ್ಟ್ ಹೇಗೆ ಕೊಡ್ತಾರೆ? ನೀವು ಮುಖ್ಯಮಂತ್ರಿ ಹೇಳ್ತೀನಿ ವಿರುದ್ಧ ಅವ್ರು ಕೊಡಕ್ ಬರತ್ತಾ? ಯಾವುದೇ ಜವಾಬ್ದಾರಿ ಇಲ್ಲಂತ ಮುಖ್ಯಮಂತ್ರಿಗಳು ಕರ್ನಾಟಕ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳು, ಗೃಹ ಮಂತ್ರಿಗಳು ಇದ್ದಾರೆ ಅಂತ ಹೇಳಿ ತುಂಬಾ ನೊಂದು ನಾನು ಹೇಳ್ತಾ ಇದ್ದೇನೆ, ತುಂಬಾ ನೊಂದು ಹೇಳ್ತಾ ಇದ್ದೇನೆ. ನನ್ನ ಒತ್ತಾಯ ಇಷ್ಟೇನೆ, ನಿಮ್ಮ ಕೈಯಲ್ಲಿರುವಂತ CIDಗೆ ಕೊಟ್ಟಿದ್ದು ನಾವು ಯಾರು ಒಪ್ಪಲ್ಲ, ಇಡೀ ಕರ್ನಾಟಕ ರಾಜ್ಯದ ಹಿಂದೂಗಳು ಒಪ್ಪಲ್ಲ. ಆ ಯಾರು ಕೊಲೆ ಮಾಡಿದ್ದಾನೆ ಆ ಮುಸಲ್ಮಾನ್ ಗೂಂಡಾಗೆ ಸರಿಯಾದ ಶಿಕ್ಷೆ ಆಗ್ಬೇಕಾದ್ರೆ ನೀವು CBI ತನಿಖೆ ಕೊಡಬೇಕು, ಇದು ನಮ್ಮ ಒತ್ತಾಯ. CBI ತನಿಖೆ ಕೊಡೋದ್ರಿಂದ ಯಾರ್ಯಾರು ಹಿಂದಿದ್ದಾರೆ, ಹೇಗೆ ಅವ್ನು ಕೊಲೆ ಮಾಡ್ದ, ಕೊಲೆ ಮಾಡೋದಕ್ಕೆ ಕಾರಣ ಏನು,
ಇವೆಲ್ಲ ವಿಚಾರಗಳು ಕೂಡ ಹೊರಗಡೆ ಬರುತ್ತೆ.